ಹಾಯ್ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕವಾಗಿ ಆಲಮಟ್ಟಿ ಡ್ಯಾಮಿಗೆ ರೆಕಾರ್ಡ್ ನೀರು. ಇವತ್ತಿನ ಆಲಮಟ್ಟಿ ಡ್ಯಾಮಿನ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ. ತುಂಬ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೌತ್ ವೆಸ್ಟ್ ಮಾನ್ಸೂನ್ ಮಳೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಭಾರದಿಂದ ಮಳೆ ಅನ್ನೋದು ಆಗುತ್ತದೆ. ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಸಹ ಅಲ್ಲಲ್ಲಿ ಅತಿ ಭಾರಿ ಮಳೆ ಅನ್ನೋದು ಆಗಿದೆ. ಇದರಿಂದ ನದಿಗಳು ತುಂಬಿ ತುಳುಕಿ ಪ್ರವಾಹವಾಗಿ ನೀರನ್ನೋದು ಹರಿಯುತ್ತದೆ. ಜಲಾಶಯದ ದಿನದಿಂದ ದಿನಕ್ಕೆ ನೀರಿನ ಶೇಕಡ ಹೆಚ್ಚಿನ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಅನ್ನೋದು ಸೇರುತ್ತಿದೆ. ಜಲಾಶಯದ ಮಟ್ಟ ಮತ್ತು ಒಳಹರಿವು ಗಣನೀಯವಾಗಿ ದಿನದಿಂದ ದಿನಕ್ಕೆ ಹೆಚ್ಚಳ ಅನ್ನೋದು ಕಂಡಿದೆ. ಆಲಮಟ್ಟಿ ಜಲಾಶಯ ಮಟ್ಟ ಮತ್ತು ಒಳಹರಿವು ಇಂದು ಫುಲ್ ರಿಸರ್ವರ್ ಲೆವೆಲ್ ಬಂದು 519.60 meters ಇದೆ. ಪ್ರೆಸೆಂಟ್ ರಿಸರ್ವರ್ ಲೆವೆಲ್ಲು 512.51 meters ಸೇರಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 123.08 TMCs ಇದೆ. ಇನ್ನು ಪ್ರೆಸೆಂಟ್ ಜಲಾಶಯ ಸಾಮರ್ಥ್ಯ 44.36 TMCs ನೀರು ಅನ್ನೋದು ಸೇರಿದೆ. ಇಂದಿನ ಇನ್ಫ್ಲೋ ನೀರಿನ ಒಳ ಹರಿವು ಬಂದು 34,584 ಕ್ಯೂಸೆಕ್ಗಳು ಅಂದರೆ ಅತ್ಯಧಿಕವಾಗಿ ಇಂದು ನೀರನ್ನೋದು ಒಳಹರಿವು ಆಗಿದೆ. ಇನ್ನು ಇಂದಿನ ಔಟ್ಫ್ಲೋ ಬಂದು ಹೊರ ಹರಿವು 430 ಕ್ಯೂಸೆಕ್ಗಳು. ಅಂತಿಮವಾಗಿ ಆಲಮಟ್ಟಿ ಜಲಾಶಯಕ್ಕೆ ಇಂದು 100%ಗೆ 36% ನೀರು ತುಂಬಿದೆ.